ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಕಳ್ಳರ ಕಾಟ ಹೆಚ್ಚಾಗಿದೆ. ಬೆಂಗಳೂರಿನ ಹೈಫೈ ಏರಿಯಾಗಳಲ್ಲೇ ಕದಿಮರ ಕೈ ಚಳಕದೆ ಇವರಾಗಿದೆ. ಹೀಗಾಗಿ ಕಳ್ಳರ ಉಪಟಳದಿಂದಾಗಿ ಬೆಂಗಳೂರಿನ ಜನ ರೋಸಿ ಹೋಗಿದ್ದಾರೆ. ಅಂಗಡಿಯ ಶಟರ್ ಮುರಿದು ಹಣ ದೋಚಿದ್ದಾರೆ ಕಳ್ಳರು. ಆ ಕಳ್ಳರು ಈಗ ಅಂಧರಾಗಿದ್ದಾರೆ. ಸಂಪಿಗೆ ರಸ್ತೆಯ 15ನೇ ಕ್ರಾಸ್ನ ಅಂಗಡಿಯಲ್ಲಿ ಕಳ್ಳತನ ಮಾಡಿದ್ದಂತಹ ಆದಿತ್ಯ ಮತ್ತು ವರುಣನ್ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಅಂಗಡಿಯಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು ಕಳ್ಳರು. ಬಂಧಿತರಿಂದ 40,000 ರೂಪಾಯಿ ನಗದು, ಒಂದು ಬೈಕ್, ಎರಡು ಮೊಬೈಲ್ ಜಪ್ತಿಯಾಗಿದೆ. ನಗರದ 13 ಕಡೆ ಕೃತ್ಯ ಎಸಗಿದ್ರು ಇಬ್ಬರು ಆರೋಪಿಗಳು. ಖದೀಮರ ಕೈಚುಳಕ ಜೋರಾಗಿತ್ತು. ಕಳ್ಳರ ಕಾಟದಿಂದಾಗಿ ಜನ ಬೇಸತ್ತಿದ್ರು. ಕೊನೆಗೂ ಅಂಧರಾಗಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂ ಬಳಿ ಸಂಪಿಗೆ ರಸ್ತೆಯ 15ನೇ ಕ್ರಾಸ್ನ ಅಂಗಡಿಯೊಂದರಲ್ಲಿ ಕಳ್ಳತನ ಮಾಡಿ ಎಸ್ಕೇಪ್ ಆಗಿದ್ರು. ಆದರೆ ಈಗ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಒಂದೆರಡಲ್ಲ ನಗರದ 13 ಕಡೆ ಕೃತ್ಯ ಎಸಗಿದ್ರು ಇಬ್ಬರು ಆರೋಪಿಗಳು. ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಲೀಲಾ ಜಾಲವಾಗಿ ಅಂಗಡಿಯ ಶಟರ್ ಮುರಿದು ಒಳಗೆ ಬಂದು ಕಳ್ಳತನ ಮಾಡ್ತಾರೆ ಕಳ್ಳರು ಅನ್ನೋದನ್ನು. ಈ ರೀತಿ ಹಲವು ಕಡೆ ಕಳ್ಳತನ ಮಾಡಿದ್ದಾರೆ. 13 ಕಡೆ ಕೃತ್ಯ ಎಸಗಿದ್ದಾರೆ ಕಳ್ಳರು. ಅಂಗಡಿ ಶಟರ್ ಮುರಿತಾರೆ, ಒಳಗೆ ನುಗ್ಗುತ್ತಾರೆ, ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಾರೆ. ಆದಿತ್ಯ ಮತ್ತು ವರುಣ್ ಎನ್ನುವ ಇಬ್ಬರು ಕಳ್ಳರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದು ಬೈಕ್, ಎರಡು ಮೊಬೈಲ್, 40,000 ರೂಪಾಯಿ ನಗದು ಅವರಿಂದ ಜಪ್ತಿಯಾಗಿದೆ. ಆದರೆ ಮಾಡಿದ್ದು ಇದೊಂದೇ ಕಳ್ಳತನ ಅಲ್ಲ. ಈ ರೀತಿ ನಗರದ 13 ಕಡೆ ಕಳ್ಳತನ ಮಾಡಿದ್ದಾರೆ ಈಗ ಆರೋಪಿಗಳು. ಹೈಫೈ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ಕೊಳ್ತಾರೆ, ಅಲ್ಲಿನ ಅಂಗಡಿ ಮನೆಗಳನ್ನು ನುಗ್ಗಿ ಕಳ್ಳತನ ಮಾಡ್ತಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಎಷ್ಟು ಸಲೀಸಾಗಿ ಒಳಗೆ ಬರ್ತಾರೆ ನೋಡಿ. ಶಟರ್ ಮುರಿತಾರೆ, ಒಳಗೆ ಬರ್ತಾರೆ, ಏನು ಸಿಗುತ್ತೋ ಅದನ್ನು ದೋಚಿ ಪರಾರಿ ಆಗ್ತಾರೆ. ಸಿಸಿಟಿವಿಯಲ್ಲಿ ಅವರ ಕೃತ್ಯ ಸರಿಯಾಗಿದೆ. ಅಂಗಡಿಗೆ ನುಗ್ಗಿದ ಕಳ್ಳರನ್ನ ನೋಡ್ತಾ ಇದ್ದೀವಿ. ಈ ರೀತಿಯ ಕಳ್ಳರ ಕಾಟ ಜೋರಾಗಿದೆ ಬೆಂಗಳೂರಿನಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.